ಪ್ರಕಾರ ಮಂಜುನಾಥ್ ಗೆಲ್ತಾರೆ, ಡಿಕೆ ಸುರೇಶ್ ಅವರು ಗೆಲ್ತಾರೆ ಮೇಡಮ್. ಹಾಸ್ಪಿಟಲ್ ಅಲ್ಲಿ ಒಂದು ಹೆಸರು ಮಾಡೋರು, ಇಲ್ಲಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿನೂ ಹೆಸರು ಮಾಡೋರು. ಇವಾಗ ಕಾಂಗ್ರೆಸ್ ನವರು ಏನು ಮಾಡಿಲ್ಲ, ಹೇಳ್ಬೋದಷ್ಟೇ ಸುರೇಶ್ ಮಾಡ್ಬಿಟ್ಟವನೇ ಮಾಡ್ಬಿಟ್ಟವನ ಏನು ಮಾಡಿಲ್ಲ. ಏನ್ ಮಂಜುನಾಥ್ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಅಳಿಯ, ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಅದು ಅವ್ರ ಅಭಿಮಾನಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮೇಡಮ್, ಅಷ್ಟೇ. ಅವ್ರ ಕಾರ್ಯಕರ್ತರುಗಳಿಗೆ ಅವ್ರ ಅಭಿಮಾನಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹೊರತು ಸಾಮಾನ್ಯ ಜನಕ್ಕೆ ಆಗಲ್ಲ. ಬೇರೆ ಏನು ಅವ್ರು ಹೇಳೋದಕ್ಕೆ ಅವಕಾಶ ಇಲ್ವಲ್ಲ. ನಾವು ಆ ಕೆಲಸ ಮಾಡಿದ್ದೀವಿ, ನಾವು ಅಭಿವೃದ್ಧಿ ಮಾಡಿದೀವಿ, ನಾವು ಇಂಥ ಕೆಲಸ ಕಾರ್ಯ ಮಾಡಿದೀವಿ, ಇಂಥದ್ ಮಾಡ್ತೀವಿ, ವೋಟ್ ಹಾಕಿ ಅಂತ ಕೇಳಕ್ ಅವ್ರಿಗೆ ಅರ್ಹತೆ ಇಲ್ಲದೆ ಇರೋದ್ರಿಂದ ಈ ದೇಶ ಬಾಸೆ ದೋಸೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರೆ ಮೇಡಮ್. 70 ವರ್ಷದಿಂದ ಮೋದಿನೇ ಇರ್ಲಿಲ್ಲ, 70 ವರ್ಷದಿಂದ ಬಿಜೆಪಿ, ನಾವೆಲ್ಲ ಬದುಕಿದೀವಲ್ಲ ಮೇಡಮ್. ಇರಸ್ತೇನೆ 70 ವರ್ಷದಿಂದ ಇಲ್ಲದೆ ಈಗ 14 ವರ್ಷದಿಂದ ಉದ್ಭವ ಆಯ್ತಾ? ಮುಂಚೆ ಎಲ್ಲ ಏನು ಪ್ಲೇಟಲ್ಲಿ ಓಡಾಡ್ತೀರಾ ಜನ, ಆರ್ಕೊಂಡು ಓಡಾಡ್ತೀರಾ? ಅವತ್ತು ರಸ್ತೆ ಇತ್ತು, ಅವತ್ತು ನಮ್ಗೆ ಮೂಲ ಸೌಕರ್ಯ ಇತ್ತು. ಮೋದಿ ಅವರು ಮೊದಲು ಬಂದಾಗ ಅಭಿವೃದ್ಧಿ ಬಗ್ಗೆ ಮಾತಾಡೋದು, 2014ರಲ್ಲಿ ಗೆದ್ದಾಗ, ಈಗ 2019 2024ಕ್ಕೆ ಧರ್ಮದ ಮೇಲೆ ಹೊಂಟಿದ್ದಾರೆ. ಜನಗಳು ಭಾವನೆಗಳ ಮೇಲೆ ಹೋರಾಟ ಮಾಡ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಅವ್ರು ಬಂದ್ಮೇಲೆ ಸರ್ಕಾರ ಕೊಲ್ಗೇಟ್ ಆಯ್ತು. ಗಾಂಧಿ ಅವರು ಮೆಚೂರ್ಡ್ಲೆಸ್ ಮ್ಯಾನ್. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಡಿ ಕೆ ಬ್ರದರ್ಸ್, ಇನ್ನೊಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ. ಹಾಗಾದ್ರೆ ಮತದಾರರು ಏನ್ ಹೇಳ್ತಾರೆ? ಸದ್ಯ ನಾನು ಮಾಗಡಿಲಿ ಇದ್ದೀನಿ, ಮಾಗಡಿ ಟೌನ್ ಅಲ್ಲಿ. ಇಲ್ಲಿನ ಮತದಾರರನ್ನ ಕೂಡ ಮಾತಾಡಿಸ್ತೀನಿ. ಸರ್, ಆಲ್ರೆಡಿ ಹೇಳಿದೆ 28 ಕ್ಷೇತ್ರಗಳಲ್ಲಿ ಹೆಚ್ಚು ಹೈಪ್ ಪಡ್ಕೊಂಡಿರೋದು ಅಂದ್ರೆ ಬೆಂಗಳೂರು ರೂರಲ್. ಸೊ ಇಬ್ಬರು ಅಭ್ಯರ್ಥಿಗಳು ಆಲ್ರೆಡಿ ಫೈನಲ್ ಆಗಿದೆ, ಯಾರು ಗೆಲ್ತಾರೆ? ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಮೇಡಮ್. ಯಾಕೆ ಸರ್ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ? ಅವರ ಕೆಲಸ ಕಾರ್ಯ ವೈಖರಿ ಮೇಲೆ ಗೆಲ್ತಾರೆ ಮೇಡಮ್. ಅವರು ನಿರಂತರ ಜನಗಳ ಮಧ್ಯೆ ಇದ್ದಾರೆ, ಎಲ್ಲ ರೀತಿಯಲ್ಲಿ ಏನು ನಮ್ಮ ಅವರು ಗ್ರಾಮಾಂತರ ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಕನಸು ಕಂಡುಕೊಂಡಿದ್ದಾರೆ. ಮತ್ತು ಅಪ್ಡೇಟ್ ಇದ್ದಾರೆ ಅವರು. ಪ್ರತಿದಿನ ಈಗ ಏನು ಮೂರು ಬಾರಿ ಗೆದ್ದಿದ್ದಾರೆ. ಪ್ರತಿದಿನವೂ ವೇಸ್ಟ್ ಮಾಡ್ದಂಗೆ ಪ್ರತಿ ಹಂತದಲ್ಲೂ ಕೆಲಸ ಕಾರ್ಯ ಮಾಡ್ಕೊಂಡು ಬಂದಿದ್ದಾರೆ, ಕಾರ್ಯಕರ್ತರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ, ಅದರಿಂದ ಗೆಲ್ತಾರೆ. ಬಟ್ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಏನು ಮೈತ್ರಿ ಮಾಡ್ಕೊಂಡಿದೆ, ಸೊ ಹಾಗಾಗಿ ಏನಾದ್ರೂ ಹಿನ್ನಡೆ ಆಗತ್ತಾ ಈ ಬಾರಿ? ಏನಂತ ತೊಂದರೆ ಆಗಲ್ಲ ಅಂತ ಮೇಡಮ್, ಫೈಟ್ ಆಗ್ಬೋದು ಬಟ್ ಗೆಲ್ತಾರೆ ಮೇಡಮ್ ಡಿ ಕೆ ಸುರೇಶ್. ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ, ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೇವಲ ಕ್ಯಾಂಡಿಡೇಟ್ ಅನ್ನು ನೋಡ್ತಾ ಇಲ್ಲ, ಡಿ ಕೆ ಬ್ರದರ್ಸ್ ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅನ್ನೋ ಜಿದ್ದಾಜಿದ್ದಿನ ಕಣ ಇದೆ. ಸೊ ಏನಾದ್ರೂ ಈ ಬಾರಿ ಲೆಕ್ಕಾಚಾರ ಉಲ್ಟಾ ಆಗ್ಬೋದಾ? ಆ ಥರ ಏನಿಲ್ಲ ಮೇಡಮ್, ಪ್ರಜ್ಞಾವಂತರು ಮತದಾರರು ಜಾಸ್ತಿ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಇವರು ಹೃದಯವಂತರು, ರಾಜಕೀಯ ಮತ್ತೊಂದು, ಕುಟುಂಬ ರಾಜಕೀಯ ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾರೆ. ಇವತ್ತು ಯಾವುದು ಸರ್ಕಾರ, ರಾಜ್ಯ ಸರ್ಕಾರ ಯಾವುದಿದೆ, ಡಿ ಕೆ ಸುರೇಶ್ ಅವ್ರಿಗೆ ಗೆದ್ರೆ ಏನಾಗುತ್ತೆ ಅಥವಾ ಇನ್ನೊಬ್ಬರು ಅಭ್ಯರ್ಥಿ ಗೆದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ದೃಷ್ಟಿ ಇಟ್ಕೊಂಡಿರೋದ್ರಿಂದ ಡಿ ಕೆ ಸುರೇಶ್ ಅವರು ಈಸಿಯಾಗಿ ಗೆಲ್ತಾರೆ ಅನ್ಕೋತ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಅಳಿಯ, ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಯಾಕಂದ್ರೆ ಜೆ ಡಿ ಎಸ್ ಬೆಲ್ಟ್ ಕೂಡ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ, ಸೊ ಅದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದಾ ಮೈತ್ರಿ ಅಭ್ಯರ್ಥಿಗೆ? ಅದು ಅವ್ರ ಅಭಿಮಾನಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮೇಡಮ್, ಅಷ್ಟೇ. ಅವ್ರ ಕಾರ್ಯಕರ್ತರುಗಳಿಗೆ ಅವ್ರ ಅಭಿಮಾನಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹೊರತು ಸಾಮಾನ್ಯ ಜನಕ್ಕೆ ಆಗಲ್ಲ. ಅವರ ಒಂದು ಉದ್ಯೋಗನೇ ಬೇರೆ, ಅವರ ಒಂದು ವೇನೆ ಬೇರೆ, ಈ ರಾಜಕೀಯ ವೇನೆ ಬೇರೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರು ಅಭಿವೃದ್ಧಿಯನ್ನ ನೋಡ್ತಾ ಇದಾರ? 100% ಅಭಿವೃದ್ಧಿ ನೋಡ್ತಾರೆ ಮೇಡಮ್. ಪ್ರಜ್ಞಾವಂತ ಮತದಾರರು ಪ್ರತಿಯೊಬ್ಬರು ಸಹ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಮತ್ತೊಂದು ಮಗದೊಂದು ಯೋಚನೆ ಮಾಡೋಕ್ಕಲ್ಲ. ಬಟ್ ಪೈಪೋಟಿ ಇರುತ್ತಾ ಹೇಗೆ ಸರ್? ಪೈಪೋಟಿ ಇರ್ಬೋದು ಮೇಡಮ್, ಚುನಾವಣೆ ಆದ್ಮೇಲೆ ಪೈಪೋಟಿ ಇದ್ದೇ ಇರ್ತದೆ. ಅವರು ಚುನಾವಣೆ ಮಾಡಲೇಬೇಕು, ಕಾಂಗ್ರೆಸ್ರು ಚುನಾವಣೆ ಮಾಡಲೇಬೇಕು, ಪೈಪೋಟಿ ಇರುತ್ತೆ, ಇಲ್ಲ ಅಂತ ಯಾವುದನ್ನು ಹೇಳೋದಿಕ್ಕಾಗಲ್ಲ. ಬಟ್ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಹಾಗೆ ಜೆ ಡಿ ಎಸ್ ಇದೆ. ಎಲ್ಲ ಪಕ್ಷಗಳು ಸೋಲಿಸ್ತೀನಿ ಅಂತಾನೆ ಮೇಡಮ್ ಹೋಗೋದು, ಯಾರು ಗೆಲ್ಸ್ತೀವಿ ಅಂತ ಹೋಗಲ್ಲ. ಅವರವ್ರ ರಾಜಕೀಯ ಅವ್ರು ಮಾಡ್ತಾರೆ, ಇವರ ರಾಜಕೀಯ ಇವ್ರು ಮಾಡ್ತಾರೆ. ಅದರಿಂದಾಗಿ ಕೆಲಸ ಕಾರ್ಯ ನೋಡಿದ ದೃಷ್ಟಿಯಿಂದ ಟೋಟಲಿ ಕರ್ನಾಟಕದಲ್ಲಿ ಏನಾಗ್ಬೋದೋ ನಮಗೆ ಗೊತ್ತಿಲ್ಲ, ಭಾರತ ದೇಶದಲ್ಲಿ ಏನಾಗ್ಬೋದೋ ಗೊತ್ತಿಲ್ಲ. ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು 100% ಗೆಲ್ತಾರೆ ಮೇಡಮ್. ಈಗ ಮಾಗಡಿಯಲ್ಲಿ ಲೋಕಸಭಾ ಲೆಕ್ಕಾಚಾರ ಹೇಗಿದೆ? ಯಾಕಂದ್ರೆ ಇಲ್ಲಿನ ಶಾಸಕರು ಕಾಂಗ್ರೆಸ್ನವರು, ಬಾಲಕೃಷ್ಣ ಅವರು. ಸೊ ಯಾರು ಶಾಸಕರು ಇರ್ತಾರೋ ಅವ್ರ ಪರವಾಗಿ ಮತದಾರ ಇರುವಂತಹ ಚಾನ್ಸಸ್ಸು ಹೆಚ್ಚಿರುತ್ತೆ. ಮಾಗಡಿಲಿ ಯಾವ ಥರ ಲೆಕ್ಕಾಚಾರ ಇದೆ ಸರ್? ಮಾಗಡಿದ ಮೇಲೆ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ ಅಂದರೆ, ಈಗ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಇನ್ನು 4 ವರ್ಷ ಸುಭದ್ರವಾದ ಸರ್ಕಾರ ಇರುತ್ತೆ. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರು ಸಹ ಕಾಂಗ್ರೆಸ್ ಸದಸ್ಯರೇ, ಆದರೆ ಎಲ್ಲರೂ ಒಗ್ಗೂಡಿ ಹೆಚ್ಚಿನ ಮಟ್ಟದ ಕೆಲಸ ಕಾರ್ಯ ಮಾಡ್ತಾರೆ. ಏನು ನೀರಾವರಿ ಆಗ್ಬೋದು, ರಸ್ತೆಗಳಾಗಿರ್ಬೋದು, ಏನು ಸುಮಾರು ವರ್ಷಗಳು ನೆನೆಗುದಿಗೆ ಬಿದ್ದಿದೆ ಅವೆಲ್ಲ ಪರಿಪೂರ್ಣ ಆಗುತ್ತವೆ ಅನ್ನೋ ಒಂದು ಉದ್ದೇಶದಿಂದ ಪ್ರಜ್ಞಾವಂತದ ಮತದಾರರು, ಸಾಮಾನ್ಯ ಮತದಾರರು ಎಲ್ಲರೂ ಒಂದು ದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿ ಒಂದೇ ದೃಷ್ಟಿಯಿಂದ ಮತದಾರರು ಮತದಾನ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ಸಾಕಷ್ಟು ಜನರಲ್ಲಿ ಏನಿರುತ್ತೆ ಅಂದರೆ ದೇಶಕ್ಕೆ ಅಂದರೆ ಮೋದಿ ಬರಬೇಕು ಅಥವಾ ಬಿಜೆಪಿ ಬರಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಎಲ್ಲಾದರೂ ಹಿನ್ನಡೆ ಆಗತ್ತಾ ಕಾಂಗ್ರೆಸ್ ಅಭ್ಯರ್ಥಿಗೆ, ಅಥವಾ ಇಲ್ಲಿ ಅಭ್ಯರ್ಥಿಯನ್ನೇ ನೋಡ್ತಾರಾ ಜನರು?
ಖಂಡಿತ ಅಲ್ಲಿ ಯಾರ ಮನಸ್ಸಲ್ಲೂ ಆ ಥರ ಇಲ್ಲ ಮೇಡಮ್. ಅದು ಇರೋದೇನಿದ್ರು ಮೋದಿ ಭಕ್ತರಲ್ಲಿ, ಏನು ಮೋದಿ ಭಕ್ತರು ಪ್ಲಸ್ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ, ಅದು ಬೇರೆ ಏನು ಅವ್ರು ಹೇಳೋದಕ್ಕೆ ಅವಕಾಶ ಇಲ್ವಲ್ಲ. ನಾವು ಆ ಕೆಲಸ ಮಾಡಿದ್ದೀವಿ, ನಾವು ಅಭಿವೃದ್ಧಿ ಮಾಡಿದ್ದೀವಿ, ನಾವು ಇಂಥದ್ದು ಕೆಲಸ ಕಾರ್ಯ ಮಾಡಿದ್ದೀವಿ, ಇಂಥದ್ದು ಮಾಡ್ತೀವಿ ಓಟ್ ಹಾಕಿ ಅಂತ ಕೇಳೋಕ್ಕೆ ಅವ್ರಿಗೆ ಅರ್ಹತೆ ಇಲ್ಲದೆ ಇರೋದ್ರಿಂದ ಈ ದೇಶ ಬಾಸೆ ದೋಸೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮೇಡಮ್. ನಾನೊಬ್ಬ ಜನಪ್ರತಿನಿಧಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಇಂಥ ಕೆಲಸ ಮಾಡಿದ್ದೀವಿ, ಮುಂದೆ ಇಂಥ ಕೆಲಸ ಮಾಡ್ತೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳೋದು ಅದು ಒಂದು ಶಿಸ್ತು, ಅದು ವ್ಯವಸ್ಥೆ. ಬೇರೆ ಯಾವುದೋ ಧರ್ಮನೋ ಅಧರ್ಮನೋ 70 ವರ್ಷದಿಂದನೂ ಮೋದಿನೇ ಇರಲಿಲ್ಲ, 70 ವರ್ಷದಿಂದ ಬಿ ಜೆ ಪಿ, ನಾವೆಲ್ಲ ಬದುಕಿದೀವಲ್ಲ ಮೇಡಮ್. ಈ ರಸ್ತೆ 70 ವರ್ಷದಿಂದ ಇಲ್ಲೇ ಈಗ 14 ವರ್ಷದಿಂದ ಉದ್ಭವ ಆಯ್ತಾ? ಮುಂಚೆ ಎಲ್ಲ ಏನು ಪ್ಲೇಟಲ್ಲಿ ಓಡಾಡ್ತೀರಾ ಜನ, ಆರಕ್ಕೂ ಓಡಾಡ್ತಿದ್ದೀರಾ? ಅವತ್ತು ರಸ್ತೆ ಇತ್ತು, ಅವತ್ತು ನಮಗೆ ಮೂಲ ಸೌಕರ್ಯ ಇತ್ತು, ಇವತ್ತು ಇರ್ಬೋದು ಬೇರೆ ವಿಚಾರ. ಅವತ್ತು ಇತ್ತು, ಇವತ್ತು ಇದೆ, ಯಾವುದೇ ಏನು ಬದಲಾವಣೆ ಆಗಿಲ್ಲ. ನಾವು ಹೇಳೋದು ಅಭಿವೃದ್ಧಿ ಮೇಲೆ ಓಟ್ ಕೇಳಿ. ಮೋದಿ ಅವರು ಮೊದಲು ಬಂದಾಗ ಅಭಿವೃದ್ಧಿ ಬಗ್ಗೆ ಮಾತಾಡೋದು, ಮೊದಲನೇ ಸರಿ ಗೆದ್ದಾಗ 2014 ಗೆದ್ದಾಗ, ಈಗ 2019-2024 ಧರ್ಮದ ಮೇಲೆ ಹೊಂಟಿದ್ದಾರೆ. ಧರ್ಮ ಭಾವನೆಗಳು, ಜನಗಳು ಭಾವನೆಗಳ ಮೇಲೆ ಹೋರಾಟ ಮಾಡ್ತಾರೆ. ನಾವು ಹೇಳ್ತಾರೆ ಅಭಿವೃದ್ಧಿ ಮೇಲೆ ಕೇಳಿ. ಅಭಿವೃದ್ಧಿ ವಿಚಾರಕ್ಕೆ ಮಾಗಡಿ ಎಲ್ಲ ಡೆವಲಪ್ ಆಗಿದೆಯಾ ಹೇಗೆ ಸರ್? ಯಾಕಂದ್ರೆ ಎಂಪಿ ಎಂಎಲ್ಎ ಕೂಡ ಕಾಂಗ್ರೆಸ್ನವರೇ ಇರೋದ್ರಿಂದ ಸದ್ಯದ ಪರಿಸ್ಥಿತಿ ಆಗ್ತಾ ಇದೆ ಮೇಡಮ್. ಅವಾಗಲಿಂದಲೂ ಆಗಿದೆ, ಅಂತಂದವಾಗ ಆಗ್ತಾ ಇದೆ. ಇವತ್ತು ಸರ್ಕಾರ ಎಲ್ಲ ಒಂದೇ ಇರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಹೆಚ್ಚಿನ ಮಟ್ಟದಲ್ಲಿ ಶಾಸಕರು ಸಂಸದರು ಪ್ರಯತ್ನ ಪಡ್ತಾ ಇದ್ದಾರೆ. 100ಕ್ಕೆ 100% ಈ 4 ವರ್ಷದಲ್ಲಿ ಆಗುತ್ತೆ ಮೇಡಮ್. ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಸೊ ಹಾಗಾದ್ರೆ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? ಅದ್ರ ಬಗ್ಗೆ ನಮ್ಗೆ ಏನು ಹೆಚ್ಚಿನ ಮಾಹಿತಿ ಇಲ್ಲ ಮೇಡಮ್. ನಾವು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಬಟ್ ಟೋಟಲಿ ಒಟ್ಟಾರೆ ರಾಜ್ಯದಲ್ಲಿ ಹೇಳಬೇಕು ಅಂದರೆ ಒಂದು ಸಮಬಲ ಹೋರಾಟ ಆಗ್ಬೋದು ಅನ್ಕೋತೀವಿ ಮೇಡಮ್. ಕಾಂಗ್ರೆಸ್ ಒಂದು 15 ಸೀಟ್ವರೆಗೂ 10ರಿಂದ 15 ಸೀಟ್ವರೆಗೂ ಗೆಲ್ಲಬಹುದು ಏನೋ ಅಭಿಪ್ರಾಯ. ಬಟ್ ನಾವು ನಮ್ಮ ಗ್ರಾಮಾಂತರದ ಕೇಳೋದಕ್ಕೆ ಇಷ್ಟಪಡ್ತೀವಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಬಗ್ಗೆ ನಾವೇನು ಹೇಳಕ್ಕೆ ಇಷ್ಟಪಡಲ್ಲ ಮೇಡಮ್. ಅವರು ಧರ್ಮ ಭಾವನೆಗಳನ್ನ ಬಿಟ್ಟು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಬೇಕು ಅನ್ನೋ ನನ್ನ ಒಂದು ಭಾವನೆ. ನಾನು ಒಬ್ಬ ಭಾರತೀಯ ಪ್ರಜೆ ಆಗಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಸೇಮ್ ಅದೇ ಮಾತು ಹೇಳ್ತೀವಿ ಮೇಡಮ್. ಅವರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಬಡವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಸಮುದಾಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸಮುದಾಯನ ಯೋಚನೆ ಮಾಡೋದು ತಪ್ಪು ಅಂದರೆ, ಇಲ್ಲಿರೋ ಅಚ್ಚಂದಲ್ಲೇ 10 ಜಾತಿ ಇದ್ದೀವಿ, ಅದನ್ನು ಬಿಟ್ಬಿಟ್ಟು ಬೇರೆ ಬೇರೆ ಥರ ಓಲೈಕೆ ರಾಜಕಾರಣ ಬೇಡ. ಅವ್ರು ಹೇಳೋದನ್ನ ಎಲ್ಲ ಸಮುದಾಯನ ಒಗ್ಗೂಡಿಸಿ ಅನ್ನೋದೇ ತಪ್ಪು ಭಾವನೆ ತಿಳ್ಕೊಂಡು ಯಾವ್ಯಾವುದೋ ಅವ್ನು ಕೋಮ್ ಗೋಸ್ಕೊಂಡು ಮಾಡೋದು ತಪ್ಪು ಅನ್ನೋದು ನನ್ನ ಭಾವನೆ. ಏನು ಹೆಸರು? ನಾರಾಯಣಪ್ಪ ಅನ್ಬಿಟ್ಟು. ಓಕೆ, ಎಷ್ಟು ಏಜು? ನಮ್ಗೆ 63. ಓಕೆ, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಬೆಂಗಳೂರು ರೂರಲ್ ಇಂದ ಇಬ್ಬರು ಹೆಸರು ಅನೌನ್ಸ್ ಆಗಿದೆ, ಗೊತ್ತಿದೆಯಾ ಹೆಸರು ಹೇಗೆ? ಡಿ ಕೆ ಸುರೇಶ್ ಅವ್ರು ಗೆಲ್ತಾರ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ತಾರ? ಯಾಕೆ ಮಂಜುನಾಥ್ ಅವ್ರು ಗೆಲ್ತಾರೆ? ಮಂಜುನಾಥ್ ಅಂದ್ರೆ ಅವರು ಹಾಸ್ಪಿಟಲಲ್ಲಿ ಒಂದು ಹೆಸರು ಮಾಡವ್ರೆ, ಇಲ್ಲಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿನೂ ಹೆಸರು ಮಾಡವ್ರೆ. ಇವಾಗ ಕಾಂಗ್ರೆಸ್ನವರು ಏನು ಮಾಡಿಲ್ಲ ಇಲ್ಲಿ, ಸುಮ್ಮನೆ ಹೇಳ್ಬೋದು ಅಷ್ಟೇ. ಸುರೇಶ್ ಮಾಡ್ಬಿಟ್ಟವನೇ ಮಾಡ್ಬಿಟ್ಟವನ ಅಂತ ಏನೂ ಮಾಡಿಲ್ಲ, ಅಲ್ಲಿ 2 ಬಾರಿ ಗೆದ್ದ ಏನೂ ಮಾಡಿಲ್ಲ. ಇವತ್ತು ಮೋದಿ ಅಲೆ ಮೇಲೆ ಎಲ್ಲ ಕೆಲಸಗಳು ಚೆನ್ನಾಗಾಗ್ತದೆ. ಹಾಗಾದ್ರೆ ಈ ಬಾರಿ ಡಿ ಕೆ ಸುರೇಶ್ ಅವರು ಸೋಲ್ತಾರಾ? ಹಾಂ, ಸೋಲ್ತಾರೆ. 100 ಕರ್ನಾಟಕದಲ್ಲಿ 24-25 ಸೀಟ್ ಬರ್ತದೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದ್ರಿಂದ, ಜೊತೆಗೆ ದೇವೇಗೌಡರ ಅಳಿಯ ಅನ್ನೋ ಕಾರಣಕ್ಕೆ ಗೆಲ್ತಾರಾ ಅಥವಾ ಹೇಗೆ? ಕುಮಾರಸ್ವಾಮಿ ಫ್ಯಾಮಿಲಿ ಅವರು ಅಂತಾನಾ? ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದ್ಯಲ್ಲ, ಇದು ಒಳ್ಳೇದಾ ಕೆಟ್ಟದಾ ಹೇಗೆ? ಪ್ಲಸ್ ಪಾಯಿಂಟ್ ಆಗತ್ತಾ ಅಭ್ಯರ್ಥಿಗಳಿಗೆಲ್ಲ? ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಇಡೀ ರಾಜ್ಯಕ್ಕೆ ಒಂದು ಹೆಸರು ಗಳಿಸವ್ರೆ, ಪುರೋಹಿತ ರಾಮ ಮಂದಿರ ಇದು ಮಾಡವ್ರೆ, ಎಲ್ಲ ಇದರಿಂದ ಅವ್ರು ಒಳ್ಳೇದು ಮಾಡ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ಕಾರ ಅವ್ರು ಬಂದ್ಮೇಲೆ ಸರ್ಕಾರ ಕುಲ್ಗೇಟ್ ಆಯ್ತು, ಕಾಂಗ್ರೆಸ್ ಕುಲ್ಗೇಟ್ ಆಯ್ತು. ಇವಾಗ ಸಿದ್ದರಾಮಯ್ಯ ಬಂದು ಮಾಡಿಲ್ವಾ, 5 ಯೋಜನೆ ಮಾಡಿದ್ರಿ ಅನ್ಬಿಟ್ಟು ಎಂ ಬಿ ಎಲೆಕ್ಷನ್ ಮೇಲೆ ಒಂದು ಇರಲ್ಲ, ಗ್ಯಾರಂಟಿಗಳು ಕೊಡಲ್ಲ. ಆಮೇಲೆ ಹಾಗಾದ್ರೆ ಬೇಕಾ ಬೇಡವಾ ಗ್ಯಾರಂಟಿಗಳೆಲ್ಲ? ಅದು ಅಗತ್ಯನೇ ಇರಲ್ಲ, ಅದು ಮಾಡಬೇಕು ಅನ್ನೋದೇ ಅಗತ್ಯ ಏನಿರಲಿಲ್ಲ. ಅವತ್ತಿಂದ ಏನೋ ಅದು ನೀಸ್ಕೊಂಡೆ ಜೀವನ ಮಾಡ್ತಿದ್ರು ಜನಗಳು, ಸುಮ್ಮನೆ ಇವರು ಯಾವ್ದೋ ಉದ್ಭವ ಮಾಡ್ಕೊಂಡು ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಂತ ಮಾಡಿದ್ರು ಅಷ್ಟೇ. ತಮ್ಮ ಹೆಸರು? ಪ್ರಕಾಶ್ ಅಂತ. ಓಕೆ, ಈಗ ಬೆಂಗಳೂರು ರೂರಲ್ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ತಾರಾ, ಡಿ ಕೆ ಸುರೇಶ್ ಅವ್ರು ಗೆಲ್ತಾರಾ? ನಮ್ಮ ಪ್ರಕಾರ ಮಂಜುನಾಥ್ ಗೆಲ್ತಾರೆ. ಯಾಕೆ ಸರ್ ಮಂಜುನಾಥ್ ಅವ್ರು ಗೆಲ್ತಾರೆ? ಯಾಕೆ ಅಂದರೆ ಈಗೆಲ್ಲ ಮನೋಭಾವ ಎಲ್ಲ ಇದಾಯ್ತಲ್ಲ, ಇವರವೆಲ್ಲ ಹಗರಣಗಳು ಅವು ಇವು, ಹಂಗಾಗೆಲ್ಲ ಹಿಂದುತ್ವದ ಬಗ್ಗೆ ಇವರೆಲ್ಲ ಅಪೋಸ್ ಮಾಡಿದ್ರಲ್ಲ, ಹಂಗಾಗಿ ಜನಕ್ಕೆ ಸಾಮಾನ್ಯವಾಗಿ 90% ಇರೋವಂಥವ್ರಿಗೆ ಒಂದು ಧರ್ಮದ ಅಭಿಮಾನ ಇದ್ದೇ ಇರ್ತದೆ. 10% ಇವರು ವೈಭವೀಕರಿಸೋ ಅವಶ್ಯಕತೆ ಇಲ್ಲ. 90% ಹಿಂದೂಗಳಿರೋದ್ರಿಂದ BJPನೇ ಗೆಲ್ತದೆ, ಕೇಂದ್ರ ಸರ್ಕಾರದಲ್ಲಿ ಮೋದಿಯವರೇ ಪ್ರಧಾನಿ ಆಗಿದೆ. ಈಗ ಹೊಸ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ತಾರೆ ಅಂತ ಹೇಳಿದ್ರೆ
ಹಾಗಾದ್ರೆ ಹಾಲಿ ಸಂಸದರಾಗಿರುವಂತ ಡಿ ಕೆ ಸುರೇಶ್ ಅವರು ಕೆಲಸಗಳನ್ನ ಮಾಡಿಲ್ವಾ ಹೇಗೆ? ನಮ್ಗೇನು ಅಷ್ಟು ಗೊತ್ತಿಲ್ಲ, ಯಾವ ಕೆಲಸ ಮಾಡೋರು ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಇವರು ಅಂದರೆ ಸಮಾಜ ಸೇವೆಯಲ್ಲೇ ಇದ್ರು, ಅವರು ಜಯದೇವ ಹಾಸ್ಪಿಟ್ಲಲ್ಲಿ ಇದ್ದಾಗ ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ, ಹಂಗಾಗಿ ಅನುಕೂಲ ಆಗ್ಬಹುದು ಅವ್ರಿಗೆ. ಮಾಗಡಿಯಿಂದನೂ ತುಂಬ ಜನ ಹೋಗಿದ್ದಾರಾ ಹೇಗೆ ಜಯದೇವ ಆಸ್ಪತ್ರೆಗೆಲ್ಲ? ಮಾಮೂಲಿ, ಅದು ವರ್ಲ್ಡ್ ಲೆವೆಲ್ ಹಾಸ್ಪಿಟ್ಲು, ಹಂಗಾಗಿ ವಿವಿಧ ಸೌಕರ್ಯಗಳು ಸಿಗ್ತಾ ಇದ್ದು ಅದರಿಂದ ಹೋಯ್ತಾರೆ. ಈಗಲೂ ಹೋಯ್ತಾರೆ, ಮೊದಲು ಹೋಯ್ತಿದ್ರು. ಬಡವರಿಗೆ ಸಹಾಯ ಮಾಡಿರೋದ್ರಿಂದ ಅವ್ರು ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ನಾವು, ಅವ್ರ ವರ್ಲ್ಡ್ ಲೀಡರ್, ಅವ್ರ ಬಗ್ಗೆ ನಾವು ಏನು ಮಾತಾಡಂಗಿಲ್ಲ. ಸಾಮಾನ್ಯ ಊರು ಅಂದ್ಮೇಲೆ ಒಳಗೇರಿ ಇದ್ದೇ ಇರ್ತದೆ, ಹಂಗಾಗಿ ವಿರೋಧಿಸೋರು ಇದ್ದೇ ಇರ್ತಾರೆ. ಅಂದ್ರೆ ಅವ್ರು ಒಂದು ಹೈ ಲೆವೆಲ್ ಬೆಳೆದವ್ರೆ, ಹಂಗಾಗಿ ಅವ್ರನ್ನ ಯಾರು ಹಿಂದಿಕ್ಕೋ ಇದಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಗಾಂಧಿ ಅವರು ಮೆಚೂರ್ಡ್ಲೆಸ್ ಮ್ಯಾನ್, ಅವ್ರಿಗೇನು ಅಂತ ಒಂದು ಇದಿಲ್ಲ, ಅನುಭವ ಇಲ್ಲ.